ಈ ಟೈಮಲ್ಲಿ ಒಂದು ಕಾಂಟ್ರವರ್ಸಿ ಕೂಡ ಆಗ್ತೊಂಡು ಗಾಯ್ಸ್, ಅದು ಕೂಡ ಫ್ರೀ ಫೈರ್ ವರ್ಸಸ್ ಪಬ್ಜಿ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಫ್ರೀ ಫೈರ್ ವರ್ಸಸ್ ಪಬ್ಜಿ ಅಂದರೆ ಗಾಯ್ಸ್, ಪಬ್ಜಿ ಅವರೊಂದು ಕೇಸ್ ಹಾಕಿದ್ದಾರಂತೆ ಫ್ರೀ ಫೈರ್ಗೆ. ಅದು ಕೂಡ ನಮ್ಮದೊಂದು ಕೆಲವು ಐಟಮನ್ನು ಕಾಪಿ ಮಾಡಿದ್ದಾರೆ ಅಂತ ಗಾಯ್ಸ್. ಆ ಕೇಸಲ್ಲಿ ವಿನ್ ಆದ್ರೆ ಗಾಯ್ಸ್, ಪಬ್ಜಿ ಕೂಡ ವಿನ್ ಆದ್ರೆ ಗಾಯ್ಸ್ ಎಂತ ಆಗ್ಬೋದು ಅಂತ ಅದರ ಬಗ್ಗೆ ಕೂಡ ಹೇಳ್ತೇನೆ ಗಾಯ್ಸ್. ಕ್ರಾಫ್ಟ್ ನೈನ್ ಒಂದು ಪಬ್ಜಿಯ ಒಂದು ಕಂಪನಿ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಕ್ರಾಫ್ಟ್ ನೈನ್ ಒಂದು ಪಬ್ಜಿ ಅಂದರೆ ಸೇಮ್ ಅಂತ ಹೇಳ್ಬೋದು ಗಾಯ್ಸ್. ಅದು ಡೆವಲಪ್ ಮಾಡಿದ್ದು ಯಾರಂದ್ರೆ ಅಂದರೆ ಕ್ರಾಫ್ಟ್ ನೈನ್ ಅವರ. ಒಂದು ವೇಳೆ ಆ ಕೇಸಲ್ಲಿ ಪಬ್ಜಿ ಅವರು ವಿನ್ ಆದ್ರೆ ಗಾಯ್ಸ್, ಫ್ರೀ ಫೈರ್ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡ್ತಾರೆ ಅಂದರೆ ಪ್ಲೇ ಸ್ಟೋರಲ್ಲಿ ಯಾವುದೇ ಕಾರಣಕ್ಕೂ ಆ ಫ್ರೀ ಫೈರ್ ಸಿಗದಂತೆ ಆಗ್ತದೆ ಗಾಯ್ಸ್. ಅದು ಕೂಡ ಹೇಗೆ ಬ್ಯಾನ್ ಆಗ್ತದೆ ಅಂದರೆ ನಮ್ಮ ಇಡೀ ವರ್ಲ್ಡಲ್ಲಿ ಬ್ಯಾನ್ ಆಗ್ತದೆ ಗಾಯ್ಸ್. ಯಾವುದೇ ರೀತಿಯ ಪ್ಲೇ ಸ್ಟೋರ್ ಕೂಡ ಇರುವುದಿಲ್ಲ ಗಾಯ್ಸ್, ಆ್ಯಪಲ್ ಸ್ಟೋರಲ್ಲಿ ಕೂಡ ಫ್ರೀ ಫೈರ್ ಇರುವುದಿಲ್ಲ ಗಾಯ್ಸ್. ಆ ಥರ ಮಾಡಿಬಿಡ್ತಾರೆ ಗಾಯ್ಸ್. ಇಂಡಿಯಾದಲ್ಲಿ ಮಾತ್ರ ಬ್ಯಾನ್ ಆಗಿದೆ ಗಾಯ್ಸ್. ಅದು ಕೂಡ ಇನ್ನೂ ಅದು ಕೇಸ್ ವಿನ್ ಆದ್ರೆ ಗಾಯ್ಸ್, ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗ್ತದೆ ಗಾಯ್ಸ್. ಫ್ರೀ ಫೈರ್ ಕೂಡ ಬ್ಯಾನ್ ಆಗ್ತದೆ, ಅದರ ಜೊತೆಗೆ ಫ್ರೀ ಫೈರ್ನ ಎಲ್ಲ ವಿಡಿಯೋ ಕೂಡ ರಿಮೂವ್. ನೆಕ್ಸ್ಟ್ ಮತ್ತೆ ಹೇಳಿದ್ರೆ ಗಾಯ್ಸ್, ಫ್ರೀ ಫೈರ್ನ ಅವರು ಪಬ್ಜಿ ಅವರಿಗೆ ಒಂದು 4,000 ಕೋಟಿ ಕೂಡ ಕೊಡಬೇಕಾಗ್ತದೆ. ನೆಕ್ಸ್ಟ್ ಹೇಳಿದ್ರೆ ಗಾಯ್ಸ್, ಇವರ ಶೇರ್ ಮಾರ್ಕೆಟಲ್ಲಿ ಶೇರ್ ಕೂಡ ಕಡಿಮೆ ಆಗ್ತದೆ ಗಾಯ್ಸ್. ಅದು ಕೂಡ ಸಿ ಕಂಪನಿ ಅಂದರೆ ಗರೇನ್ ಅವರದವರೇ ಕಂಪನಿ ಗಾಯ್ಸ್. ಅದರ ಶೇರ್ ಕೂಡ ಕಡಿಮೆ ಆಗ್ತಾ ಉಂಟು ಗಾಯ್ಸ್. ಅದು ಕೂಡ ಎಷ್ಟು ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ ಗಾಯ್ಸ್. ಇದು ದೊಡ್ಡ ಮಟ್ಟದ ಲಾಸ್ ಕೂಡ ಇವರಿಗೆ ಆಗ್ತಾ ಉಂಟು ಗಾಯ್ಸ್. ಅದರ ಜೊತೆಗೆ ಇವರು 4,000 ಕೋಟಿ ಕೊಡಬೇಕಂದ್ರೆ ಎಲ್ಲಿಂದ ಕೊಡ್ತಾರೆ ಗಾಯ್ಸ್? ಇವರು ಅಲ್ಲಿ ಒಂದು ಕಡೆ ನೋಡುವುದು ಗಾಯ್ಸ್, ಎಷ್ಟು ಟಾಪ್ ಅಪ್ ಮಾಡುವುದಾದ್ರೆ ಒಂದು ಬ್ರೆಜಿಲ್ ಮತ್ತು ಇಂಡಿಯಾ ಗಾಯ್ಸ್. ಒಂದು ಕಡೆಯಲ್ಲಿ ಬ್ರೆಜಿಲ್ ಬಿಡಿ ಗಾಯ್ಸ್, ಇಲ್ಲಿ ಇಂಡಿಯಾದ ಅಲ್ಲಿ ಕೂಡ ಅರ್ಧ ಬ್ಯಾನ್ ಆಗಿದೆ ಅಂತ ಹೇಳ್ಬೋದು ಗಾಯ್ಸ್. ಫ್ರೀ ಫೈರ್ ಮ್ಯಾಕ್ಸ್ ಉಂಟು, ಆದರೆ ಫ್ರೀ ಫೈರ್ ಬ್ಯಾನ್ ಆಗಿದೆ. ಇದರಿಂದ ಕೂಡ ತುಂಬ ತೊಂದರೆ ಆಗ್ತಾ ಗಾಯ್ಸ್. ಆದರೆ ಇವರಿಗೆ ದೊಡ್ಡ ಚಿಂತೆ ಅದುವೇ ಗಾಯ್ಸ್, ಇಂಡಿಯಾದಲ್ಲಿ ಕೂಡ ಬ್ಯಾನ್ ಆಗಿದೆ ಗಾಯ್ಸ್. ನೆಕ್ಸ್ಟ್ ಎಲ್ಲ ಕಡೆ ಬ್ಯಾನ್ ಆಗಿದೆ ಅಂತ ಇಲ್ಲ ಗಾಯ್ಸ್. ಇದು 4,000 ಕೋಟಿ ಕೊಡಬೇಕಾದ್ರೆ ಅದು ದೊಡ್ಡ ಸಮಸ್ಯೆ ಆಗಿದೆ ಗಾಯ್ಸ್. ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಶೇರ್ ಕೂಡ ಇಳಿತಾ ಉಂಟು ಗಾಯ್ಸ್. ಎಂತ ಮಾಡೋದು ಇದರ ಬಗ್ಗೆ ಎಲ್ಲ ವಿಷಯನೂ ಹೇಳ್ತೇನೆ ಗಾಯ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ ಗಾಯ್ಸ್. ಯಾಕಂದರೆ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತೆ. ನಮ್ಮ ಚಾನಲ್ನಲ್ಲಿ ಗಿವ್ಅವೇ ಕೂಡ ಉಂಟು ಗಾಯ್ಸ್. ನೆಕ್ಸ್ಟ್ ರಿಡೀಮ್ ಕೋಡ್ ಇದು ಕೂಡ ವೆಬ್ಸೈಟ್ ರೆಡಿ ಆಗಿದೆ ಗಾಯ್ಸ್. ರಿಡೀಮ್ ಕೋಡಲ್ಲಿ ಆ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿದ್ದೇನೆ ಗಾಯ್ಸ್. ಅದರಲ್ಲಿ ಒಂದು ರಿಡೀಮ್ ಕೋಡ್ ಬರ್ತಾ ಇರ್ತದೆ ಗಾಯ್ಸ್. ಅದು ಕೂಡ 1 ಗಂಟೆಗೆ ಆಗಿರ್ಬೋದು ಗಾಯ್ಸ್. ಒಂದು ರಿಫ್ರೆಶ್ ಆಗ್ತಾ ಇರ್ತದೆ ಗಾಯ್ಸ್. ಅದರಲ್ಲಿ ಕೂಡ ನೀವು ರಿಡೀಮ್ ಕೋಡ್ ತೆಗೆದುಕೊಳ್ಳಬಹುದು ಗಾಯ್ಸ್. ಒಂದು ವೇಳೆ ಫ್ರೀ ಫೈರ್ ಬ್ಯಾನ್ ಆದರೆ ಗಾಯ್ಸ್, ಅದು ಕೂಡ ಫ್ರೀ ಫೈರ್ ಒಂದು ಇಂಡಿಯಾದಲ್ಲಿ ಗಾಯ್ಸ್, ಎಲ್ಲ ಕಡೆಯಲ್ಲಿ ಬ್ಯಾನ್ ಆಗಿದೆ ಗಾಯ್ಸ್. ಅದು ಕೂಡ ಕೇಸಿನ ವಿಷಯದಲ್ಲಿ ಬ್ಯಾನ್ ಆದರೆ ಗಾಯ್ಸ್, ಹತ್ತಾಗಿದೆ ನಾನು ಫುಲ್ ಲಾಸ್ ಆಗ್ತದೆ ಗಾಯ್ಸ್. ಅದು ಕೂಡ ಶೇರ್ ಮಾರ್ಕೆಟಲ್ಲಿ ಬಿಡಿ ಗಾಯ್ಸ್, ಅದು ಫುಲ್ ಲಾಸ್ ಆಗಿ ಉಂಟು ಗಾಯ್ಸ್. ಒಂದು ವೇಳೆ ಇದನ್ನೆಲ್ಲ ತಪ್ಪಿಸಬೇಕಾದ್ರೆ 4,000 ಕೋಟಿ ಕೊಡಲೇಬೇಕಾಗ್ತದೆ ಗಾಯ್ಸ್. ಅದು ಕೂಡ ಎಷ್ಟು ದೊಡ್ಡ ಅಮೌಂಟ್ ಅಂದರೆ ಇವರಿಗೆ ಅದು ದೊಡ್ಡ ಕಷ್ಟ ಅಂತ ಕೂಡ ಹೇಳ್ಬೋದು. ಒಂದು ವೇಳೆ ಗಾಯ್ಸ್, ಫ್ರೀ ಫೈರ್ ಆಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರೆ ಗಾಯ್ಸ್, ಫ್ರೀ ಫೈರ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಂತ, ಅದು ಏನಾಗ್ತದೆ ಶೇರ್ ಮಾರ್ಕೆಟ್ ತುಂಬ ಇಳಿಕೆ ಬರ್ತದೆ ಗಾಯ್ಸ್, ತುಂಬ ಡೌನ್ ಆಗ್ತದೆ ಗಾಯ್ಸ್. ಆ ನ್ಯೂಸ್ ಕೇಳಿ ತುಂಬ ಡೌನ್ ಆಗ್ತದೆ ಗಾಯ್ಸ್. ಅಲ್ಲಿರುವ ಶೇರ್ ಹೋಲ್ಡರ್ ಅಂದರೆ ಹಣ ಹಾಕಿದವರು ಎಲ್ಲ ಕೂಡ ಶೇರನ್ನು ಮಾರಿ ಹೊರಗೆ ಹೋಗ್ತಾರೆ ಅಂತ ಹೇಳ್ಬೋದು ಗಾಯ್ಸ್. ಅದು ಕೂಡ ಇದರಿಂದ ದೊಡ್ಡ ಮಟ್ಟದ ಲಾಸ್ ಆಗ್ತದೆ ಗಾಯ್ಸ್. ಅದಕ್ಕೆ ಇವರು ಫ್ರೀ ಫೈರ್ನವರು ಅನೌನ್ಸ್ಮೆಂಟ್ ಮಾಡಲಿಲ್ಲ ಗಾಯ್ಸ್, ಫ್ರೀ ಫೈರ್ ಬ್ಯಾನ್ ಆಗಿದೆ ಅಂತ ಆಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿಲ್ಲ ಗಾಯ್ಸ್. ನೆಕ್ಸ್ಟ್ ಹೇಳೋದ್ರೆ ಗಾಯ್ಸ್, ಫ್ರೀ ಫೈರ್ ಇಂಡಿಯಾದಲ್ಲಿ ತುಂಬ ಟಾಪ್ ಅಪ್ ಮಾಡಿದ ಜನ ಇರುವುದು ಗಾಯ್ಸ್. ಫ್ರೀ ಫೈರ್ನಲ್ಲಿ ದೊಡ್ಡ ಮಟ್ಟದ ಇನ್ಕಮ್ ಆಗ್ಬೋದು ಅದು ಕೂಡ ಇಂಡಿಯಾದಲ್ಲಿ ಅಂತ ಹೇಳ್ಬೋದು ಗಾಯ್ಸ್. ಆಯುಷ್ಟು ಜನ ಫಸ್ಟ್ ಹೇಳೋದಾದ್ರೆ ಬ್ರೆಜಿಲ್ ಆಗಿರ್ಬೋದು, ನೆಕ್ಸ್ಟ್ ನಮ್ಮ ಇಂಡಿಯಾ ಕೂಡ ಬರ್ತದೆ ಗಾಯ್ಸ್. ಅದು ಕೂಡ ಹೈಯೆಸ್ಟ್ ಟಾಪ್ ಅಪ್ ಮಾಡಿದ ದೇಶ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಕೇಸಲ್ಲಿ ಕ್ರಾಫ್ಟ್ ಆ್ಯಂಡ್ ಪಬ್ಜಿ ಅವರು ವಿನ್ ಆಗಲಿಕ್ಕೆ ಚಾನ್ಸ್. ಆ ಕ್ರಾಫ್ಟ್ ಆ್ಯಂಡ್ ಕೇಸಲ್ಲಿ ಏನುಂಟು ಗಾಯ್ಸ್, ಫ್ರೀ ಫೈರ್ ಮ್ಯಾಕ್ಸ್ ಮತ್ತು ಫ್ರೀ ಫೈರ್ ಅದು ಕೂಡ ಎರಡಕ್ಕೆ ಕೂಡ ಕೇಸ್ ಆಗಿದೆ ಗಾಯ್ಸ್. ಕೇಸ್ ಆಗಿದ್ರೆ ಒಂದು ವೇಳೆ ವಿನ್ ಆದ್ರೆ ಗಾಯ್ಸ್, ಎರಡು ಕೂಡ ಬ್ಯಾನ್ ಆಗ್ತದೆ ಗಾಯ್ಸ್. ನೀವು ಎನಿಸ್ಬೋದು ಗಾಯ್ಸ್, ಅದು ಕೂಡ ಫ್ರೀ ಫೈರ್ ಮ್ಯಾಕ್ಸ್ ಇದೆಲ್ಲ ಅಂತಲೇ ಅಲ್ಲ ಗಾಯ್ಸ್. ಆದರೆ ನಮ್ಮ ಇಂಡಿಯಾದಲ್ಲಿ ಯಾವುದು ಬ್ಯಾನ್ ಆಗಿದೆ ಅಂದರೆ ಫ್ರೀ ಫೈರ್ ಮಾತ್ರ ಗಾಯ್ಸ್. ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗಲಿಲ್ಲ ಗಾಯ್ಸ್. ಅದಕ್ಕೊಂದು ಉಳಿದಿದೆ ಗಾಯ್ಸ್. ಇಲ್ಲಿ ಒಂದು ವೇಳೆ ಕ್ರಾಫ್ಟ್ ಆ್ಯಂಡ್ ಪಬ್ಜಿ ಕೇಸ್ ವಿನ್ ಆದರೆ ಗಾಯ್ಸ್, ನಮ್ಮ ಫ್ರೀ ಫೈರ್ ಕೂಡ ಹೋಗ್ತದೆ ಗಾಯ್ಸ್. ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಹೋಗ್ತದೆ ಗಾಯ್ಸ್. ಒಂದು ವೇಳೆ 4,000 ಕೋಟಿ ಕೊಟ್ಟು ಗಾಯ್ಸ್ ಇನ್ನು ಫ್ರೀ ಫೈರ್ನ ಕೇಸನ್ನು ಕ್ಲೋಸ್ ಮಾಡಿದ್ರೆ ಗಾಯ್ಸ್, ಅಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿಂದ ತರ್ತಾರೆ ಗಾಯ್ಸ್? ಒಂದು ಕಡೆ ನೋಡಿದ್ರೆ ಗಾಯ್ಸ್, ಫ್ರೀ ಫೈರ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಗಾಯ್ಸ್. ಅದು ಕೂಡ ಹೈಯೆಸ್ಟ್ ಟಾಪ್ ಅಪ್ ಹೊಂದಿರೋ ಜನಸಂಖ್ಯೆ ಹೊಂದಿರುವ ಇಂಡಿಯಾ ಅಂತ ಹೇಳ್ಬೋದು ಗಾಯ್ಸ್. ಫಸ್ಟಲ್ಲಿ ಇರೋದು ಬ್ರೆಜಿಲ್ಲ, ಬ್ರೆಜಿಲ್ಲದಲ್ಲಿ ಅಷ್ಟು ಮಟ್ಟದ ಟಾಪ್ ಅಪ್ ಇರ್ತದೆ ಗಾಯ್ಸ್. ಆದರೆ ಇಂಡಿಯಾದಲ್ಲಿ ಕೂಡ ಬ್ಯಾನ್ ಆಗಿ ದೊಡ್ಡ ಮಟ್ಟದ ಚಿಂತೆ ಆಗಿರ್ಬೋದು ಗಾಯ್ಸ್ ಇವರಿಗೆ. ಆ 4,000 ಕೋಟಿಯನ್ನು ಕೂಡ ಸ್ವಲ್ಪ ದಿನ ಆದಮೇಲೆ ಕವರ್ ಕೂಡ ಮಾಡ್ಬೋದು ಗಾಯ್ಸ್. ಅದು ಕೂಡ ದೊಡ್ಡ ಐಟಮ್ ಅಂತ ಹೇಳ್ಬೋದು ಗಾಯ್ಸ್. ಕ್ರಿಮಿನಲ್ ಆಗಿರ್ಬೋದು ಗಾಯ್ಸ್, ಅಲ್ಲಿ ಹಿಪ್ ಅಪ್ ಆಗಿರ್ಬೋದು, ಸೀಸನ್ 1 ಇಲೆಟ್ ಪಾಸ್ ಅನ್ನು ತಂದು ದೊಡ್ಡ ಮಟ್ಟದಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಗಾಯ್ಸ್ ಕವರ್ ಮಾಡ್ಬೋದು ಗಾಯ್ಸ್. ಅದು ಕೂಡ ಅಷ್ಟು ಸುಲಭದಲ್ಲಿ ಆ ರೇರ್ ಐಟಮ್ ಗಾಯ್ಸ್ ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಇಲ್ಲ ಗಾಯ್ಸ್. ಅದು ಕೂಡ ದೊಡ್ಡ ಮಟ್ಟದಲ್ಲಿ ವಸೂಲಿ ಮಾಡಿ ಗಾಯ್ಸಿ ಅದನ್ನು ಕೊಡ್ಬೋದು ಗಾಯ್ಸ್. ತುಂಬ ಅಮೌಂಟ್ ಕೊಟ್ಟು ಗಾಯ್ಸ್ ಅದನ್ನು ಕೂಡ ಪರ್ಚೇಸ್ ಮಾಡಬೇಕಾಗ್ತದೆ ಗಾಯ್ಸ್. ಅದು ಕೂಡ ಈಸಿಯಾಗಿ ಕೂಡ ಸಿಗಲಿಕ್ಕಿಲ್ಲ ಗಾಯ್ಸ್. ಆದರೆ ದೊಡ್ಡ ಮಟ್ಟದ ಚಿಂತೆ ಅಂದರೆ ಗಾಯ್ಸ್, ಫ್ರೀ ಫೈರ್ ಇಂಡಿಯಾದಲ್ಲಿ ಬ್ಯಾನ್ ಆಗಿ ಗಾಯ್ಸ್ ಹೈಯೆಸ್ಟ್ ಟಾಪ್ ಅಪ್ ಮಾಡಿದ ಜನಸಂಖ್ಯೆ ಹೊಂದಿರುವ ಇಂಡಿಯಾ ಅಂತ ಹೇಳ್ಬೋದು ಗಾಯ್ಸ್. ಅಲ್ಲಿಂದ ಬ್ಯಾನ್ ಆಗಿ ತುಂಬ ಕಷ್ಟ ಆಗ್ಬೋದು ಗಾಯ್ಸ್.
ಕಾರಣ ಅಂದರೆ ಗಾಯ್ಸ್, ಎಷ್ಟು ಜನ ಯಾರು ಕೂಡ ಗೇಮಿಗೆ ಬಂದರೆ ಗಾಯ್ಸ್ ಟಾಪಪ್ ಮಾಡದೆ ಬಿಡೋದಿಲ್ಲ ಗಾಯ್ಸ್, ಅದಕ್ಕೆ ಹಣ ಖರ್ಚು ಮಾಡದೆ ಒಂದು ತಿಂಗಳಲ್ಲಿ ಎಷ್ಟು ಟಾಪಪ್ ಮಾಡ್ತಾರೆ ಯೋಚನೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಗಾಯ್ಸ್, ಅಷ್ಟು ದೊಡ್ಡ ಮಟ್ಟದಲ್ಲಿ ಟಾಪಪ್ ಕೂಡ ಮಾಡ್ತಾರೆ ಗಾಯ್ಸ್. ನೀವೊಂದು ಪ್ರೇ ಮಾಡಿ ಗಾಯ್ಸ್, ಏನಂದರೆ ಫ್ರೀ ಫೈರ್ ಅನ್ ಬ್ಯಾನ್ ಆಗಲಿ ಅಂತ ಗಾಯ್ಸ್. ಅದು ಕೂಡ ಫ್ರೀ ಫೈರ್ ಮ್ಯಾಕ್ಸ್ ಅಂತೂ ಬ್ಯಾನ್ ಆಗೋದಿಲ್ಲ, ಅದೊಂದು ನಿಮಗೆ ಫುಲ್ ಕನ್ಫರ್ಮ್ ಅಂತ ಹೇಳ್ಬೋದು ಗಾಯ್ಸ್. ಫ್ರೀ ಫೈರ್ ಮ್ಯಾಕ್ಸ್ ಏನೇನು ಬ್ಯಾನ್ ಆಗೋದಿಲ್ಲ ಗಾಯ್ಸ್, ಆದರೆ ಫ್ರೀ ಫೈರ್ ಅನ್ ಬ್ಯಾನ್ ಆಗಲಿ ಅಂತ